ತಾಯಿ, ದೇಹದಾರ್ಢ್ಯ ಪರೀಕ್ಷೆಗೆ ಡೇಟ್ ಗೊತ್ತಾಗಿದೆ. ನೀವು ಲಾಂಗ್ ಜಂಪ್ ಅನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ನಿಮ್ಮ ಅದರ ಬಗ್ಗೆ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ. ಹಿಂದೆ ಕೈ ಉರೋದಾಗಲಿ ಹಿಂದೆ ಕಾಲಿಡೋದಾಗಲಿ ನೀವು ಇಲ್ಲಿ ಹಿಂಗಿಟ್ರೆ ಮೆಜರ್ಮೆಂಟ್ ಇಲ್ಲಿಂದ ತಗೊಂಡು ನಮಸ್ಕಾರ. ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈಗಾಗಲೇ ರಾಜ್ಯದಲ್ಲಿ PSI ದೇಹದಾರ್ಢ್ಯ ಪರೀಕ್ಷೆಗೆ ಡೇಟ್ ಗೊತ್ತಾಗಿದೆ ಮತ್ತು ಹಲವಾರು ಪೋಸ್ಟ್ಗಳಿಗೆ ಈಗ ಭರ್ತಿ ಆರಂಭ ಆಗಿದೆ. PSI ಫಿಸಿಕಲ್ ಅನ್ನು ಪಾಸ್ ಮಾಡಬೇಕು ಅಂದರೆ ದೈಹಿಕ ಶ್ರಮ ಬೇಕೇ ಬೇಕು. ಆದರೆ ಈ ದೈಹಿಕ ಶ್ರಮಕ್ಕೆ ಒಂದಷ್ಟು ಟಿಪ್ಸ್ಗಳು ಸಿಕ್ಕರೆ ಹೇಗಿರುತ್ತೆ? ಲಾಂಗ್ ಜಂಪ್, ಹೈ ಜಂಪ್, ರನ್ನಿಂಗ್, ಈ ಥರ ಕಷ್ಟಪಡೋದ್ರ ಜೊತೆಗೆ ಒಂದಷ್ಟು ಟ್ರಿಕ್ಸ್ಗಳನ್ನು ಯೂಸ್ ಮಾಡಿದರೆ ನಿಮ್ಮ ಹಾದಿ ಇನ್ನಷ್ಟು ಸುಲಭ ಆಗುತ್ತೆ. ಮೊದಲ ಪ್ರಯತ್ನದಲ್ಲೇ ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಬನ್ನಿ, ಹಾಗಿದ್ರೆ ನಿಮಗೆ ಇವತ್ತು ಲಾಂಗ್ ಜಂಪಿನ ಕುರಿತಾಗಿ ಸ್ವಲ್ಪ ಟ್ರಿಕ್ಸ್ಗಳನ್ನು ಹೇಳ್ಕೊಡ್ತೇವೆ. ಇವುಗಳನ್ನು ಫಾಲೋ ಮಾಡಿ ಖಂಡಿತ ಮೊದಲ ಪ್ರಯತ್ನದಲ್ಲೇ ನೀವು ಲಾಂಗ್ ಜಂಪನ್ನು ಕ್ಲಿಯರ್ ಮಾಡ್ತೀರಿ. ನೀವು PSIಗೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಫಸ್ಟ್ ನೀವು ದೈಹಿಕವಾಗಿರ್ತಕ್ಕಂಥದ್ದು ನಿಮಗೆ ಮಾನಸಿಕ ಎಷ್ಟು ಮುಖ್ಯನೋ ಅಷ್ಟೇ ದೈಹಿಕವೂ ಮುಖ್ಯವಾಗಿರ್ತದೆ. ನೀವು ದೈಹಿಕ ಈ ಲಿಖಿತ ಪರೀಕ್ಷೆಯನ್ನು ಬರಿತಕ್ಕಂಥದ್ದಕ್ಕಿಂತ ಫಸ್ಟ್ ನಿಮಗೆ ದೈಹಿಕ ಪರೀಕ್ಷೆಯನ್ನು ಫಸ್ಟ್ ಇಟ್ಟಿರ್ತಾರೆ. ಅದ್ರ ಬಗ್ಗೆ ನಿಮಗೆ PSI ಫಿಸಿಕಲ್ ಬಗ್ಗೆ ಮಾಹಿತಿ ನಾನು ನಿಮಗೆ ಕೊಡಲಿಕ್ಕೆ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನೀವು ಲಾಂಗ್ ಜಂಪ್ ಫಸ್ಟ್ ಲಾಂಗ್ ಜಂಪ್ ಜಿಗೋದ್ರ ಬಗ್ಗೆ, ನೀವು 2.5 ಸೆಂಟಿಮೀಟರ್ ನಿಮಗೆ ಲಾಂಗ್ ಜಂಪ್ ಇರುತ್ತೆ. ಅದು ಲಾಂಗ್ ಜಂಪು ಅಥವಾ ಹೈ ಜಂಪ್ನಲ್ಲಿ ನಿಮಗೆ ಕ್ವಾಲಿಫೈ ಒಂದು ಮಾಡಬೇಕು. ನಿಮ್ಗೆ ಎರಡು ಮೆಜರ್ಮೆಂಟ್ ಇರುತ್ತೆ, ಲಾಂಗ್ ಜಂಪು ಅಥವಾ ಹೈ ಜಂಪ್ ಇರುತ್ತೆ. ಅದರಲ್ಲಿ ನೀವು ಒಂದು ಮಾಡಬೇಕು. ಅಂದರೆ ಲಾಂಗ್ ಜಂಪ್ ಆದರೂ ಮಾಡ್ಬೋದು, ಹೈ ಜಂಪ್ ಆದರೂ ಮಾಡ್ಬೋದು. ಲಾಂಗ್ ಜಂಪು 2.5 ಸೆಂಟಿಮೀಟರ್ ಇರುತ್ತೆ, ಹೈ ಜಂಪು 90 ಸೆಂಟಿಮೀಟರ್ ಇರುತ್ತೆ. ನೀವು ಲಾಂಗ್ ಜಂಪನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನಿಮ್ಮ ಅದ್ರ ಬಗ್ಗೆ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತೀನಿ. ರನ್ನಿಂಗು ಫಾಸ್ಟ್ ಬರಬೇಕು. ಹಾಂ, ಫಾಸ್ಟ್ ಬಂದು ಇಲ್ಲಿ ಲೈನ್ ಇರುತ್ತೆ, ಹೌದಾ, ಲೈನ್ ಹಾಕಿರ್ತಾರೆ ಲಾಂಗ್ ಜಂಪ್ಗೆ. ಲೈನ್ ಕ್ರಾಸ್ ಮಾಡಿದ್ರೆ ಫೋಲ್ ಆಗುತ್ತೆ. ಲೈನ್ ಹಿಂದ್ಗಡೆ ಕಾಲಿರಬೇಕು, ಹೌದಾ, ಕರೆಕ್ಟ್ ಎರಡು ಕಾಲಿನಿಂದ ಸಮನಾಗಿ ಜಿಗಬೇಕು. ಹಾಂ, ಬಾಡಿ ಬ್ಯಾಲೆನ್ಸ್ ಗ್ರಿಪ್ ಇರಲಿ. ಹಾಂ, ಬಾಡಿ ಬ್ಯಾಲೆನ್ಸ್ ಗ್ರಿಪ್ ಇರಬೇಕು, ಬಾಡಿ ಮೂಮೆಂಟು ಮುಂದೆ ಬರಬೇಕು. ಹಾಂ, ಹಿಂದೆ ಕೈ ಉರೋದಾಗಲಿ ಹಿಂದೆ ಕಾಲಿಡೋದಾಗಲಿ ನೀವು ಇಲ್ಲಿ ಹಿಂಗಿಟ್ರೆ ಮೆಜರ್ಮೆಂಟ್ ಇಲ್ಲಿಂದ ತಗೊಂತಾರೆ, ಹೌದಾ. ನೀವು ಲಾಂಗ್ ಜಂಪ್ ಫಾಸ್ಟ್ ಬಂದು ಕಾಲಿಟ್ಟು ಲೈನ್ ಕ್ರಾಸ್ ಮಾಡಬಾರ್ದು. ಲೈನ್ ಕ್ರಾಸ್ ಮಾಡಿದಂಗೆ ನೀವು ಬಾಡಿ ಬ್ಯಾಲೆನ್ಸ್ ಮುಂದೆ ಇಟ್ಕೊಂಡು ಜಂಪ್ ಮಾಡಿ ಮುಂದೆ ಹೋದರೆ ಅದು ಕ್ವಾಲಿಫೈ ಆಗುತ್ತೆ. ಹಾಂ, ಎರಡು ಕಾಲು ಸಮನಾಗಿರ್ಬೇಕು ಇದು. ಆಮೇಲೆ ಹಿಂದೆ ಇಷ್ಟ ಆಗಬಾರ್ದು, ಆಮೇಲೆ ಕಾಲು ಹಿಂಗಿಡಬಾರ್ದು. ಹಾಂ, ಈ ಮೂಮೆಂಟ್ ಇರಬಾರ್ದು, ಕೈ ಹಿಂದಿಡಬಾರ್ದು.
ಇಲ್ಲಿಂದ ಮೆಜರ್ಮೆಂಟ್ ತಗೊಂಡಿರ್ತಾನೆ, ಇಲ್ಲಿಂದ ಮೆಜರ್ಮೆಂಟ್ ಕೈಯಲ್ಲಿಟ್ಟಿರ್ತಾರೆ ಅಲ್ಲಿಂದ ಮೆಜರ್ಮೆಂಟ್ ತಗೊಂಡಿರ್ತಾನೆ. ಹೌದಾ? ರನ್ನಿಂಗ್ ಫಾಸ್ಟ್ ಬಂದು ಬಾಡಿ ಬ್ಯಾಲೆನ್ಸು ಮುಂದೆ ಇರಬೇಕು, ಎರಡು ಕಾಲು ಸಮನಾಗಿರಬೇಕು, ಬಾಡಿ ಬ್ಯಾಲೆನ್ಸ್ ಗ್ರಿಪ್ ಇರಲಿ. ಹೌದಾ? ಇದು ಲಾಂಗ್ ಜಂಪ್. ನೀ ಬರೀ ಅಲ್ಲಿಂದ ಲಾಂಗ್ ಜಂಪ್ ರೈಟ್. ಗುಡ್ ಬರೀ ಕಡೆ ರನ್ನಿಂಗ್ ಬಂದ್ರಲ್ಲ ಫಾಸ್ಟ್ ಜಿಗ್ ಮೇಲೆ ಹಿಂಗೆ ಕುಂತ್ಕೋಬಾರ್ದು, ಕುಂತ್ಕೋಬಾರ್ದು. ಹಿಂಗೆ ಬರಲಿ, ಹಿಂಗೆ ಗ್ರಿಪ್ ಬಾಡಿ ಬ್ಯಾಲೆನ್ಸ್ ಗ್ರಿಪ್ ಇರಲಿ. ಹಾಂ, ಬಾಡಿ ಮೂಮೆಂಟ್ ಮುಂದೆ ಹೋಗಲಿ, ಅವಸರ ಟೆನ್ಷನ್ ತಗೋಬಾರ್ದು. ನಿಧಾನವಾಗಿ ಫಾಸ್ಟ್ ಮೂಮೆಂಟ್ ಬಂದು ಕಾಲಿಡ್ಬೇಕು, ಎರಡು ಕಾಲಿನ ಜಿಗಿದು ಬಾಡಿ ಬ್ಯಾಲೆನ್ಸ್ ಗ್ರಿಪ್ ಇರಬೇಕು. ಕುಂತ್ಕೊಳೋದಾಗಲಿ, ಹಿಂದೆ ಕೈ ಇರೋದಾಗಲಿ, ಕಾಲಿಂದ ಇಡೋದಾಗಲಿ, ಇದು ಫೋಲ್ ಆಗುತ್ತೆ. ಆಮೇಲೆ ಮೆಜರ್ಮೆಂಟಿಂಗ್ ನಿಮ್ಗೆ ಎಲ್ಲಿಟ್ಟಿರ್ತಾರೆ ಕಮ್ಮಿ ಬಂದ್ಬಿಡುತ್ತೆ. ನೀವು ಯಾಕಂತಂದ್ರೆ ಪಕ್ಕ ಕ್ವಾಲಿಫೈ ಜಿಗಿದಿರ್ತೀರ, ಲಾಂಗ್ ಜಂಪ್ ಕರೆಕ್ಟ್ ಕನ್ಫರ್ಮೇಷನ್ ಮಾಡಿರ್ತೀರಿ. ಆಮೇಲೆ ನೀವು ಕೈ ಹಿಂದಿಡೋದಾಗಲಿ, ಕಾಲಿಂದಿಡೋದಾಗಲಿ, ನೀವು ಕುಂತ್ಕೊಳೋದಲ್ಲ ಆಗಲಿ, ಆದರೆ ಅಲ್ಲಿಂದ ಮೆಜರ್ಮೆಂಟ್ ತಗೊಂಡಿರ್ತಾರೆ ಟೇಪಿಂದ, ಅಲ್ಲಿ ನಿಮಗೆ ಮೆಜರ್ಮೆಂಟ್ ಕಮ್ಮಿ ಆಗಿಬಿಡುತ್ತೆ. ನೀವು ಲಾಂಗ್ ಜಂಪ್ ಮಾಡಿದ ಕೂಡಲೇ ಬಾಡಿ ಬ್ಯಾಲೆನ್ಸ್ ಮುಂದೆ ತಗೊಂಡು ಹೋಗ್ಬೇಕು, ಹಂಗೆ ಮುಂದೆ ರನ್ ಮಾಡೋಕೆ ಮಾಡ್ಕೊಂಡು ಮುಂದೆ ಹೋಗ್ಬೇಕು, ಆವಾಗ ಅದು ಕ್ಲಿಯರ್ ಇಟ್ ಆಗುತ್ತೆ. ಹೌದಾ? ಬನ್ನಿ, ನೀವು ಬನ್ನಿ. ಹೌದು ಬರಿ, ಇದು ಲೈನ್ ಕ್ರಾಸ್ ಆಗಬಾರ್ದು. ಲೈನ್ ಕ್ರಾಸ್ ಆದರೆ ಫೋಲ್ ಆಗುತ್ತೆ, ಕಾಲು ಇಲ್ಲಿರಬೇಕು. ಹೌದಾ? ಲೈನಿಂದ ಇಲ್ಲಿ ಕಾಲು ಇರಬೇಕು, ಇಲ್ಲಿಟ್ಟರೆ ಫೋಲ್. ಇಲ್ಲಿ ತಗೊಂಡು ಕರೆಕ್ಟ್ ಈಗ ಜಿಗಿದ್ರಲ್ಲ ಅದೇ ಪೊಸಿಷನಲ್ಲಿ ಇದು ಬರಬೇಕು. ಬಟ್ ಇದು ಹಾಂ, ಇದು ಬರಲಿ. ಹೌದಾ? ಇಲ್ಲಿ ಲೈನ್ ಕ್ರಾಸ್ ಆಗಬಾರ್ದು, ಲೈನ್ ಕ್ರಾಸ್ ಆದರೆ ಫೋಲ್ ಆಗುತ್ತೆ, ಹಿಂದೆ ಇರಲಿ ಕಾಲು. ಹೌದಾ? ಸರಿ. ಟ್ರಿಕ್ಸ್ಗಳು ನಿಮಗೆ ಫಿಸಿಕಲ್ ಎಕ್ಸಾಮಲ್ಲಿ ಖಂಡಿತ ಹೆಲ್ಪ್ ಆಗುತ್ತೆ. ತಪ್ಪದೇ ಈ ಟ್ರಿಕ್ಸನ್ನು ಫಿಸಿಕಲ್ ಎಕ್ಸಾಮಲ್ಲಿ ಫಾಲೋ ಮಾಡಿ ಮತ್ತು ಮೊದಲನೆಯ ಪ್ರಯತ್ನದಲ್ಲಿಯೇ ಲಾಂಗ್ ಜಂಪನ್ನು ಕ್ಲಿಯರ್ ಮಾಡಬಹುದು. ಇದು ಇಲ್ಲಿಗೆ ಮುಗಿಯಲ್ಲ, ಅಂದರೆ ನಿಮ್ಮ ಫಿಸಿಕಲ್ ಎಕ್ಸಾಮ್ಗೆ ಅನುಕೂಲವಾಗುವಂಥ ರನ್ನಿಂಗ್, ಹೈ ಜಂಪ್ ಸೇರಿದಂತೆ ಎಲ್ಲ ವಿಭಾಗದಲ್ಲಿ ಸುಲಭವಾಗಿ ಕ್ಲಿಯರ್ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋ ಕುರಿತಾಗಿ ಟ್ರಿಕ್ಸನ್ನು ನಾವು ಹೇಳ್ತೇವೆ. ಅಲ್ಲಿವರೆಗೂ ನೀವೇನು ಮಾಡಬೇಕು, ತಪ್ಪದೇ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.